ನಮಸ್ಕಾರ ಗುರು. ಬಿ ಎಂ ಡಬ್ಲ್ಯೂ ಸರ್ಕ್ಯೂಟ್ ಆದ್ಮೇಲೆ ಇವತ್ತೇ ಮೀಟ್ ಮಾಡಿರೋದ್ ನಾವು. ಪ್ಲಸ್ ನೀವು ಸಿಕ್ಕಿದ್ರೆ ತುಂಬಾ ಖುಷಿ ಆಯ್ತು. ಸ್ಪಿಟಿ ಆದ್ಮೇಲೆ ಸಿಕ್ಕಿರಿ ಇಲ್ಲ, ಮೂರ್ ವರ್ಷ ಆಯ್ತು. 3 years ಆಯ್ತು. ನಮಸ್ಕಾರ. ಬ್ಯಾಟ್ರಿ ತಂದಿದ, ವೆರಿ ಗುಡ್. ನೋಡಿ ನೋಡಿ, ಹರ್ಷ ಗೋಪುರ ತಂದಿದ್ದಾನೆ, ಬ್ಯಾಟ್ರಿ ತಂದಿಲ್ಲ. ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ಇವತ್ತು ನನ್ ಜೊತೆಗಿದೆ ಹೀರೋ ಮ್ಯಾವ್ರಿಕ್ 440. ಇದ್ರ ಬಗ್ಗೆ ರಿವ್ಯೂನ ಗ್ಯಾಪಲ್ ಕೊಡ್ತೀನಿ. ಹಂಗೇನೆ ಇವತ್ತು ನಮ್ಮ ಇನ್ಫ್ಲುಯೆನ್ಸರ್ಸ್ ಹೀರೋ ಬ್ರ್ಯಾಂಡ್ ಅವರು ಮ್ಯಾವ್ರಿಕ್ 440 ರೈಡ್ ಗೆ ಕರೆದಿದ್ದಾರೆ. ಸೊ ಸರ್ಪ್ರೈಸಿಂಗ್ ಫ್ಯಾಕ್ಟ್, ಒಂದಷ್ಟು ಜನ ಬಂದಿದ್ದಾರೆ, ತೋರಿಸ್ತೇನೆ. ಸೊ ಬೈಕ್ ನ ಓಡಿಸ್ತಾ ನಿಮ್ಗೆ ಗ್ಯಾಪ್ ಅಲ್ಲಿ ರಿವ್ಯೂನ ಮಾಡಿ ಇವತ್ತು ಫಿನಿಶ್ ಮಾಡೋಣ. ಸೊ ಹೊಸ ಮ್ಯಾವ್ರಿಕ್ 440 ಇವತ್ತೇ ಓಡಿಸ್ತಿರೋದು. ಸೊ ಒಂದ್ ಈವೆಂಟ್ ಅಲ್ಲಿ ಸ್ವಾಮಿ ಕರೆ ಸ್ವಕಾರ ಆದಂಗ ಇವಾಗ ಗಾಡಿ ರಿವ್ಯೂ ಜೊತೆಗೆ ವ್ಲಾಗ್ ರೈಡ್ ಎಲ್ಲ ಡನ್. ಬ್ಯಾಟ್ರಿ ತಂದಿರ, ವೆರಿ ಗುಡ್. ನೋಡಿ ನೋಡಿ, ಹರ್ಷ ಗೋಪುರ ತಂದಿದ್ದಾನೆ, ಬ್ಯಾಟ್ರಿ ತಂದಿಲ್ಲ. ಯಾವ ಗೋಪುರ? ಕುದುರೆ ತರ ಲಾಂಗ್ ಟೈಮ್ ಸ್ಪಿಟಿ ರೈಡ್ ಆದ್ಮೇಲೆ ಸಾಹೇಬ್ರು ಇವತ್ ಸಿಕ್ಕಿದ್ದಾರೆ, ಗೌತಮ್ ನೇಡ ಅವರು. ಸಾಹೇಬ್ರು ಬೆಳಬೆಳಗ್ಗೆನೆ ಮ್ಯಾವ್ರಿಕ್ ಅಲ್ಲಿ ಹಿಮಾಲಯ ಅಂತಾರ ಆಫ್ ರೋಡ್ ಹರಿಸ್ತಾ ಇದ್ರು ಗಾಡಿ ನಾ ತಗೋಗಿ. ಹೇಗಿದೆ ಬ್ರೋ ಹಿಮಾಲಯನ್ ಕಾಂಪಿಟೇಷನ್ ಕೊಡ್ಬೋದಾ? ಯಾ ಗಾಡಿ ಯಾ ಗಾಡಿ ಜೊತೆ ಕಂಪೇರ್ ಮಾಡಿ? ಅವರು ಮಾಡಿದ್ರು, ಬಟ್ ತುಂಬಾ ಲೈಟ್ ವೈಟ್ ಚಿಕ್ಕದಾಗಿರೋದ್ರಿಂದ ಆಟ ಆಡ್ಬೋದು. ನೀವು ಹೆಂಗಿದ್ರು ಆಟ ಆಡ್ತೀರಾ? ಅಂದ್ರೆ ನೋಡಿ, ಅವ್ರ ಕಾಲ್ ಆರಾಮಾಗಿ ಎಟಕ್ಸುತ್ತಾ, ಅವ್ರಿಗೆ ಚಿಕ್ಕ ಗಾಡಿ ಇದು. ಈ ಗಾಡಿ ನಿಮ್ಗೆ ಪವರ್ ಎಷ್ಟು ಕೊಡುತ್ತೆ ಗೊತ್ತಾ? 27 BHP ಕೊಡುತ್ತೆ. ಹಂಗೆ ಇದ್ರದ್ದು ಟಾರ್ಕ್ ಬಂದು 36 NM ಅಷ್ಟೇನೆ. ಬಟ್ ಸಿಟಿ ಯೂಸ್ಗೆ ಇದು ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಂಗೇನೆ ಈ ಗಾಡಿ ಏನಿದೆ, ಇದು ಹೀರೋದಲ್ಲಿ ಲಾರ್ಜೆಸ್ಟ್ ಮತ್ತೆ ಪ್ರೀಮಿಯಂ ಮೋಟರ್ ಸೈಕಲ್ ಅಂತ ಕೂಡ ಇದಕ್ಕೆ ಹೆಸರು ಬಂದಿದೆ. ಇದು 440 cc ಇಂಜಿನ್, ಹಾಗೆ ಸಿಂಗಲ್ ಸಿಲಿಂಡರ್, ಏರ್ ಕೂಲ್ಡ್ ಮತ್ತೆ ಆಯಿಲ್ ಕೂಲ್ಡ್ ಎರಡು ಸಮೇತ ಈ ಗಾಡಿಯಲ್ಲಿ ಬರುತ್ತೆ. ನಿಮ್ಗೆ 100 ಹತ್ರ ಮೇಲೆ ಹೋದ್ರೆ ನಮ್ಗೆ ಹ್ಯಾಂಡಲ್ ಬಾರ್ ವೈಬ್ರೇಷನ್ ಬರ್ತಾ ಇದೆ, ಜೊತೆಗೆ ಟ್ಯಾಂಕ್ ಕೂಡ ವೈಬ್ರೇಷನ್ ಬರ್ತಾ ಇದೆ ಅಂತ ಹೇಳಿದ್ರು. ಸೊ ಇವಾಗ ಡಿಪೆಂಡ್ ಆಗುತ್ತೆ ಓಡಿಸೋರ್ ಮೇಲೂ, ಹಾಗೆ ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿ ಕೂಡ. ನಾನು ಈ ಗಾಡಿ ನೋಡಿದ ತಕ್ಷಣ ನಿಮ್ಗೆ ಡೌಟ್ ಬರೋದೇನಿಲ್ಲ, ಹ್ಯಾರ್ಲಿ ಡೇವಿಡ್ಸನ್ X440 ಕಾಪಿ ಹೊಡೆದವ್ರೆ ಅಂತ ತಾನೇ ಅದಂಗೆ ಕಾಣಿಸೋದು. ಇವ್ರೇನ್ ಮಾಡಿದಾರೆ ಅಂದ್ರೆ, ಹ್ಯಾರ್ಲಿ ಡೇವಿಡ್ಸನ್ ಟ್ರಯಾಂಪ್ ಹೀರೋ ಮಿಕ್ಸ್ ಮಾಡ್ಬಿಟ್ಟು, ಮಿಕ್ಸ್ ಬ್ರೀಡ್ ಮಾಡ್ಬಿಟ್ಟು ಒಂದ್ ಗಾಡಿನ ತಯಾರ್ ಮಾಡ್ಬಿಟ್ಟಿದ್ದಾರೆ. ಸೊ ಒಂಥರ ನಿಮ್ಗೆ ಹ್ಯಾರ್ಲಿ ಡೇವಿಡ್ಸನ್ ಕೊಂಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಈ ರೇಂಜ್ ಅಲ್ಲಿ ನೀವು ಕೊಂಡ್ಕೋಬಹುದು ಅನ್ನೋ ತರ ಒಂದು ಪ್ಲಾನಿಂಗ್ ನ ಮಾಡಿರೋಂಥದ್ದು. ಓವರ್ ಆಲ್ ಗಾಡಿ ವೆಯ್ಟ್ ವಿತೌಟ್ ಪೆಟ್ರೋಲ್ ನಿಮ್ಗೆ 187 kgs ಇರುವಂತದ್ದು. ಸೊ ವಿತೌಟ್ ಫ್ಯೂಲ್ ಹೇಳ್ತಿರೋದು 187 kgs ಇದೆ. ಹಾಗೇನೆ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ 175 mm ನಮ್ಗೆ ಸಿಗುವಂತದ್ದು. ಸೊ ಗಾಡಿ ಹ್ಯಾಂಡಲ್ ಬಾರ್ ನೋಡಿದ್ರೆ ನಿಮ್ಗೆ ಈ ಕೀಸ್ ಏನಿತ್ತಲ್ಲ, ಇದು ಸುಮ್ಮನೆ ಇಲ್ಲಿ ಡಮ್ಮಿ ಪ್ಲೇಸ್ ಮಾಡಿಕೋರೆ. ಈ ಪ್ಲೇಸ್ ಇದೆಯಲ್ಲ ಡಮ್ಮಿ ಪ್ಲೇಸ್, ಇದನ್ನೇ ಒಂಚೂರು ಮೇಲೆ ಮಾಡ್ಬೋದಿತ್ತು. ಇದ್ಯಾಕೋ ಇದು ಈಗ ಒಂಥರ ಸಿಟ್ಟು ಲೋ ಕ್ವಾಲಿಟಿ ಮಾಡಿದಿರೋ ಥರ ಐತೆ ಇಂಡಿಕೇಟ್ರ್. ಹಾರನ್ ತಿಳ್ಕೊಳ್ಳಿ ಅಯ್ಯೇ. ಈ ಕಡೆ ನಿಮ್ಗೆ ಕಿಲ್ ಸ್ವಿಚ್ಚು, ಜೊತೆಗೆ ಇದು ಹಜಾರ್ಡ್ ಲೈಟು. ಇನ್ನೊಂದು ಇದೆ ಗೊತ್ತಾ, ಇಲ್ಲಿ SOS ಇದೆ ನೋಡಿ, ಎಮರ್ಜೆನ್ಸಿ ಒತ್ತಿದ್ರೆ ಏನಾಗುತ್ತೆ? ಏನು ಆಗ್ತಿಲ್ಲ SOS. ಅತ್ತ SOS ಒತ್ತಿದ್ರೆ ಏನಾಗ್ತಾ ಇದೆ? ಅಲ್ಲಿ ಮೆಸೇಜ್ ಹೋಗುತ್ತೆ. ಯಾರಿಗೆ ಮೆಸೇಜ್ ಹೋಗುತ್ತೆ? ಅದು ಯಾವ್ದು ನಂಬರ್ ಸೆಟ್ ಮಾಡಿರ್ತಾರೆ ಅದಕ್ಕೆ ಹೋಗುತ್ತೆ. ಈ ನಂಬರ್ ಓನರ್ ಯಾರಿದಾರೆ ಅವ್ರಿಗೆ ಅಲರ್ಟ್ ಹೋಗುತ್ತಾ? ಕಂಪ್ನಿ ಗಡಿ ಅಲ್ಲ, ಕಂಪ್ನಿ ಯಾವ ನಂಬರ್ ಕೊಟ್ಟಿತ್ತೋ ಅದಕ್ಕೆ ಹೋಗುತ್ತೆ. ಸೌಂಡ್ ಬರ್ತಿತ್ತಲ್ವಾ ಕಿ 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 ಅಂತ ಮೊದಲು? ಏನು ಬರ್ತಿಲ್ಲ, ಆಫ್ ಮಾಡಿದ್ರು. ಏಯ್ ಲಾಂಚ್ ಬಟನ್ ಅಂತ ಲಾಂಚ್. ಸೊ ಇದು ಹ್ಯಾಂಡಲ್ ಬಾರ್, ಇದು ನಾರ್ಮಲ್ ಮಿರರ್ಸ್, ಏನಿಲ್ಲ ಡಿಫರೆನ್ಸ್ ಏನಿಲ್ಲ. ಓಕೆ, ಸೊ ಇದು ಹ್ಯಾಂಡಲ್ ಬಾರ್ ಐತಲ್ಲ. ಇವಾಗ ಮುಂದೆಗಡೆ ನೋಡಿದ್ರೆ ಇಲ್ಲಿ ನಿಮ್ಗೆ ನೋಡಿ ಚಾರ್ಜಿಂಗ್ ಸ್ಲಾಟ್ ಅಲ್ಲ, ಅಲ್ಲಿ SOS ಬಟನ್ ಇದೆಯಲ್ಲ, ಏನಕ್ಕೆ ಅಂತ ಕೇಳ. ಒಂದ್ ಕ್ಲಿಕ್ ಅಲ್ಲಿ ಎಲ್ಲಿದ್ರು ನೋಡ್ಬೋದು. ಒಂದ್ ಕ್ಲಿಕ್ SOS ಒತ್ತಿದ್ರೆ ರೆಸ್ಕ್ಯೂ ಮಾಡ್ತಾರಂತೆ ನೋಡಿ. ಒಬ್ಬರೊಬ್ರು ಅನಿಸಿಕೆ, ಒಂದೊಂದು ಅನಿಸಿಕೆ ಕೊಡ್ತಾ ಇದಾರೆ. ಇಲ್ಲಿಂದ ಫ್ಲೇರ್ ಗನ್ ಫೈರ್ ಆಗುತ್ತೆ, ಸಿಗ್ನಲ್ ನೋಡ್ಕೊಂಡು ಬರ್ತಾರೆ. ಇಲ್ಲಿ ಚಾರ್ಜಿಂಗ್ ಸ್ಲಾಟ್ ಇಟ್ಟವ್ರೆ. ಇದು ಟ್ಯಾಂಕು, ಟೋಟಲ್ ಆಗಿ 13.5 liter ಕೆಪಾಸಿಟಿ ಇರುವಂತ ಪೆಟ್ರೋಲ್. ಫುಲ್ ಬ್ಲಾಕ್ ಮಾಡ್ತಾ ಇಲ್ಲ, ಗಾಡಿ ರಿವ್ಯೂ ಮಾಡ್ತಾ ಇದೀನಿ ಗ್ಯಾಪ್ ಅಲ್ಲಿ. ಎಕ್ಸಾಸ್ಟ್ ನೋಟ್ ಕೇಳಿಸ್ಕೊಳ್ಳಿ ಹಿಂಗೆ.
ಇರುವಂತದ್ದು ಈ ಗಾಡಿಯಲ್ಲಿ. ಸೊ ನಿಮ್ಗೆ ಮೈಲೇಜ್ ಎಷ್ಟು ಕೊಡುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ 32-35 ಮ್ಯಾಕ್ಸಿಮಮ್ ಅಷ್ಟೇ ಕೊಡೋದು. ಯಾಕಂದ್ರೆ ನೀವು ಅದು ನಾವು ಸಿಟಿಯಲ್ಲಿ ಓಡಿಸ್ತಾ ಇದೀವಿ ಅಂತ ಹೇಳಿದ್ರೆ ನಿಮಗೆ 32-35 ಕೊಡುತ್ತೆ. ಲಾಂಗ್ ಎಲ್ಲ ಹೋದ್ರೆ ಒಂಚೂರು ವರ್ಕೌಟ್ ಆಗ್ಬೋದು, ಯಾಕಂದ್ರೆ 440 cc ನೀವು ಸಿಟಿಯಲ್ಲಿ ಓಡಿಸಿದ್ರೆ ಮೈಲೇಜ್ ಡ್ರಾಪೇ ಆಗೋದು. ಸೊ ಪರವಾಗಿಲ್ಲ, ಕಂಪ್ಯಾರಿಟಿವ್ಲಿ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಮೈಲೇಜ್ ಎಷ್ಟು ಪರವಾಗಿಲ್ಲ ಅಂತ ಹೇಳ್ಬೋದು. ನೀವೆಲ್ಲ ಹೇಳ್ತಿರಲ್ಲ ಆರಿಯಲ್ ಮಾತ್ರ ಈಟು, ಆರಿಯಲ್ ಮಾತ್ರ ಈಟು ಅಂತ, ನನ್ನ ಮಗನ ಕಾಲ ತೊಳೆಯಲ್ಲ ಸುಟ್ಟಂಗೆ ತೈತಾ ಇಲ್ಲಿ ನಮಗೆ ಫುಲ್ ಹೀಟ್ ಆಗ್ತಾ ಇದೆ ಗಾಡಿ. ಹೀಟಿಂಗ್ ಇಶ್ಯೂ 100% ಇದೆ ಈ ಗಾಡಿಯಲ್ಲಿ. ಸೊ ಆರಿ ಮೇಲೆ ಬ್ಲೇಮ್ ಮಾಡ್ತಾ ಇದ್ದವರು ಈ ಗಾಡಿ ಓಡ್ತಿ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ ಇಲ್ಲಿ ಕೆಳಗಡೆ ಸುತ್ತೇ ಹೋಗ್ತಾ ಇದೆ. ನಿಮಗೆ ಫ್ರಂಟಿಂದ ನೋಡಿದ್ರೆ ಲುಕ್ ನೋಡಿ ಹಿಂಗೆ ಕಾಣುತ್ತೆ ಅಂತ ಹೇಳಿ. ಸೊ ಕಂಪ್ಲೀಟ್ LED ಲೈಟ್ಸ್ ಅಲ್ಲಿ ಮಾಡಿದ್ದಾರೆ. ಜೊತೆಗೆ ನಿಮ್ಗೆ ಇದನ್ನ ನೋಡಿದ್ರೆ ಇದು ಸೇಮ್ ಹ್ಯಾರ್ಲಿ ಡೇವಿಡ್ಸನ್ ಅಲ್ಲಿ ನಿಮ್ಗೆ ಮಧ್ಯದಲ್ಲಿ ಹ್ಯಾರ್ಲಿ ಡೇವಿಡ್ಸನ್ ಲೋಗೋ ಇರ್ತಿತ್ತು. ಇವರಲ್ಲಿ ಹೀರೋ ಹಾಕೊಂಡಿದ್ದಾರೆ. ಇದು ನೋಡಿ ಹೆಂಗಿದೆ ಇಂಡಿಕೇಟರ್ ಹಿಂಗೆ. ಸೊ ಮೇಜರ್ ಅಂದ್ರೆ ಡಿಫ್ರೆನ್ಸ್ ಏನಿಲ್ಲ ನಿಮಗೆ, ಬಟ್ ಇದರಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಲರ್ಸ್ ಇದೆ. ಬರೀ ಇಲ್ಲಿ ಆದಿತ್ಯ ಅವರೇ, ಮಾವ್ರಿಕ್ 440 ಹಿಂಗ ಅನಿಸ್ತು? ಇದು ನಮ್ ಯೂಟ್ಯೂಬ್ಗೆ ತಲೆ ಕೆಡ್ಸ್ಕೊಂಬಿಡಿ, ನಿಮ್ಗೆ ಏನ್ ಅನಿಸ್ತು ಹೇಳಿ. ಮ್ಯಾವ್ರಿಕ್ ಅಂತ ಅನ್ನೋದು ಆಕ್ಚುಲಿ ಟಾಪ್ ಗನ್ ಟಾಮ್ ಕ್ರೂಸ್ ಮೂವಿ ನೋಡಿದ್ರೆ ಅದ್ರಲ್ಲಿ ಮ್ಯಾವ್ರಿಕ್ ಅನ್ನೋ ಕ್ಯಾರೆಕ್ಟರ್ ಇದೆ, ಸೂಪರ್ ಫಾಸ್ಟ್ ಅಂತ. ಇದು ಅಷ್ಟೇನ್ ಫಾಸ್ಟ್ ಇಲ್ಲ, ಅರ್ಥ ಆಯ್ತು ಅನ್ಸುತ್ತೆ. ಇದೆಲ್ಲ ಹಾನೆಸ್ಟ್ ರಿವ್ಯೂಪ್ಪ. ಆಮೇಲೆ ಹೀರೋ ಅವ್ರು ನನ್ನ ಹುಡ್ಕೊಂಡ್ ಬರ್ತಾರೆ ಅಡ್ರೆಸ್ ಗೊತ್ತವ್ರಿಗೆ. ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ರೈಡಿಂಗ್ ಪೀಪಲ್ ವಾಂಟೆಡ್. ಒನ್ ಥಿಂಗ್ ಏನಂತ ಹೇಳಿದ್ರೆ ಹೀರೋ ಅವರು ದೇ ವಾಂಟೆಡ್ ಟು ಟ್ರೈ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ವಾಟ್ ಎವರ್ ದಟ್ ಇಸ್ ದೇರ್ ಆಲ್ರೆಡಿ ಆನ್ ರೋಡ್. 400 cc ಗಾಡಿಯಲ್ಲಿ ಕೆಲವರಿಗೆ ಫುಲ್ ಸ್ಪೋರ್ಟ್ ಟೈಪ್ ನೇಕೆಡ್ ಟೈಪ್ ಈ ತರ ನೇಕೆಡ್ ಅಲ್ಲೂ ಸ್ವಲ್ಪ ಸ್ಪೋರ್ಟ್ಸ್ ಟೈಪ್ ಅಲ್ಲಿ ಇದ್ರೆ ಇಷ್ಟಪಡೋದಿಲ್ಲ. ದೇ ವಾಂಟ್ ಸಮಥಿಂಗ್ ಕ್ಲಾಸಿಕ್ ಸ್ಟೈಲ್ ರೆಟ್ರೋ ಸ್ಟೈಲ್ ಅಲ್ಲಿ ಇಷ್ಟಪಡ್ತಾರೆ. ಇದು ಕಂಪ್ಲೀಟ್ ಆಗಿ ಸ್ಪೋರ್ಟ್ಸ್ ಟೈಪ್ ಬರೋದಿಲ್ಲ, ಈವನ್ ದ ಬಿಲ್ಡ್ ಕ್ವಾಲಿಟಿ ಅಂಡ್ ಆಲ್. ಸೊ ಪೀಪಲ್ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಅಂಡ್ ವೆರಿ ವೆಲ್ ರೆಪ್ಯೂಟೆಡ್ ಬ್ರ್ಯಾಂಡ್. ಹೀರೋ ಅವ್ರದೆಲ್ಲ ನಿಮ್ಗೆ ಗೊತ್ತು, ಇಂಜಿನ್ ಸರ್ವಿಸ್ ಕಾಸ್ಟ್ ಇರ್ಬೋದು, ಇವೆಲ್ಲ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ ಇನ್ ಜನರಲ್. ಸೊ ಈ ತರ ಗಾಡಿ ನೋಡ್ತಿದ್ರೆ ಐ ತಿಂಕ್ ಡನ್ ಫಾರ್ ದಮ್, ಮ್ಯಾವ್ರಿಕ್ ಇಸ್ ಬೆಸ್ಟ್ ಚಾಯ್ಸ್. ಅನದರ್ ಥಿಂಗ್ ಏನಂತಂದ್ರೆ ಈವನ್ ಪ್ರೈಸ್ ಪಾಯಿಂಟ್ ಕೂಡ ಅಷ್ಟೇ, ಇಟ್ಸ್ ವೆರಿ ಡೀಸೆಂಟ್, ಏನು ತುಂಬಾ ಹೈ ಇರಲಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಅಂತ ನನ್ಗೆ ಅನ್ಸುತ್ತೆ. ಸೊ ಹಾರ್ಲಿ ಡೇವಿಡ್ಸನ್ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೆ ಅದೇ ತರ ಇರೋ ಇದನ್ನ ಅಫೋರ್ಡ್ ಮಾಡಬಹುದು, ಸುಮಾರು ದುಡ್ಡು ಉಳಿಸಬಹುದು. ಸ್ವಲ್ಪ ಸ್ವಲ್ಪ ಸಿಮಿಲರ್ ಇದೆ ಅದೇ ಡಿಸೈನ್, ಸೀಟಿಂಗ್ ಪೋಸ್ಟರ್ ಎಲ್ಲ ಸ್ವಲ್ಪ ಸಿಮಿಲರ್. ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ಆದ್ರೂ ನನ್ಗೆ ಸನ್ ಗ್ಲಾಸ್ ಹಾಕೊಂಡಿಲ್ಲ, ಚೆನ್ನಾಗಿ ಕಾಣ್ತಾ ಇಲ್ಲ. ಪರವಾಗಿಲ್ಲ, ಟ್ರಿಪಲ್ ರಶ್ ಅವ್ರ ಫ್ಯಾನ್ಸ್ ಹೆಂಗಿದ್ರು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಾರೆ. ಕಮೆಂಟ್ ಮಾಡಿ ಅಂತ ಹರ್ಷನು ಅಷ್ಟೇಪ್ಪ, ಅವನು ಅವರು ಚೆನ್ನಾಗಿದ್ದಾರೆ ಅನ್ಸಿದ್ರೆ ಕಮೆಂಟ್ ಮಾಡಿ ಅಲ್ವಾ ನೋಡಿ. ಸೊ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್. ನೋಡಿ ಲಾಂಗ್ ಟೈಮ್ ನೋ ಸಿ ಗೌತಮ್ ನಾಯ್ಡು ಅವರು. ಬ್ರೋ ಹೆಂಗಿತ್ತು ಇವತ್ತು ರೈಡು? ಸಗದಾಗಿತ್ತು, ಒಳ್ಳೆ ಫನ್ ಇತ್ತು. ನೀವು ನಿಜವಾಗ್ಲೂ ಒಳ್ಳೆ ಫನ್ ಇತ್ತು, ನಂಗ ಲಾಸ್ಟ್ ಅಲ್ಲಿ ಒಳ್ಳೆ ಫನ್ ಇತ್ತು. ಬಿಕಾಸ್ ಪೇವ್ಮೆಂಟ್ ಆಫ್ ರೋಡ್ ಆನ್ ರೋಡ್ ಎಲ್ಲ ಉಜ್ಜಾಡ್ಬಿಟ್ಟೆ. ನಮ್ ಕ್ಲಬ್ ಜೊತೆ ಹೆಂಗ್ ಓಡಿಸಿನೋ ಹಂಗೆ ಇವ್ರನ್ನೆಲ್ಲ ಕರ್ಕೊಂಡ್ ಬಂದೆ, ಅದೇ ಖುಷಿ ಆಯ್ತು. ಪ್ಲಸ್ ನೀವ್ ಸಿಕ್ಕಿದ್ರೆ ತುಂಬಾ ಖುಷಿ ಆಯ್ತು. ಸ್ಪಿಟಿ ಆದ್ಮೇಲೆ ಸಿಕ್ಕಿರಿ ಇಲ್ಲ, 3 years ಆಯ್ತು. 3 years ಆಯ್ತು ನಮ್ ಜೊತೆ. ಪ್ರಾಬ್ಲಿ ಫಸ್ಟ್ ಫಿಮೇಲ್ ಮೋಟೋ ವ್ಲಾಗರ್ ಅನ್ಸುತ್ತೆ ನಮ್ ಜೊತೆ ಆತರ ಒಂದು ಹೈ ಆಲ್ಟಿಟ್ಯೂಡ್ ಅಲ್ಲಿ ಎಲ್ಲ ಓಡಿಸಿ ವಾಪಸ್ಗೆ ಸೇಫ್ ಆಗಿ ಬಂದಿದ್ದು. ರಿಯಲಿ ಗ್ರೇಟ್, ಐ ಶುಡ್ ಅಪ್ರಿಶಿಯೇಟ್ ಯು. ಅದಾದ ನಂತರ ಸ್ವಾತಿ ಹ್ಯಾಸ್ ಗ್ರೋನ್ ಲೈಕ್ ಎನಿಥಿಂಗ್, ಬಿಕಾಸ್ ನಾನು ನಮ್ ಮಮ್ಮಿ ಎಲ್ಲ ನೋಡ್ತಾರೆ, ಹಿಂಗ್ ಹೇಳಿದೀನಿ ಅನ್ಸುತ್ತೆ. ಸೊ ಅವ್ರ ವ್ಲಾಗ್ಸ್ ಎಲ್ಲ ನೋಡ್ತಾರೆ. ಸೊ ಇಟ್ಸ್ ಬೀನ್ ಗುಡ್ ಜರ್ನಿ. ಸೊ ಆಲ್ ದ ಬೆಸ್ಟ್ ಸ್ವಾತಿ, ಈಗ ಬೆಳಿರಿ, ಕನ್ನಡ ಕಂಟೆಂಟ್ ಇನ್ನ ಬೆಳೆಸೋಣ ಎಲ್ಲರೂ ಒಟ್ಟಿಗೆ ಸೇರಿ, ಎಲ್ಲ ಒಟ್ಟಿಗೆ ಸೇರಿ ಒಗ್ಗಟ್ಟಾಗಿರೋಣ ಅಷ್ಟೇ. ಥ್ಯಾಂಕ್ ಯು ಬ್ರೋ. ನಮ್ ಜೊತೆ ಇವತ್ತು ವಿಶಾಲ್ ಅವ್ರು ಕೂಡ ಬಂದಿದ್ರು. ಏನೋ ಲಕ್ಕಿ ವಿನರ್ ಸೆಲೆಕ್ಷನ್ ಅಪ್ಪ, ಅದೆಲ್ಲ ಡುಬಾಕ್ ಮಾಡಿ ನಮ್ಗೆ ಇಷ್ಟ ಬಂದವ್ರನ್ನ ಕರ್ಕೊಂಡ್ ಬಂದಿದೀವಿ ಎಂಡ್ ಆಫ್ ದ ಡೇ ಅಷ್ಟೇ ಅದು. ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ. ಇನ್ನೊಬ್ರು ಸಾಹೇಬ್ರು ಇದಾರೆ, ಸೊ ಅಚ್ಚು ಅವರು ಕೂಡ ಬಂದಿದ್ರು ಇವತ್ತು ನಮ್ ಜೊತೆಗೆ ರೈಡ್ಗೆ. ಸೊ ಹೆಂಗ ಅನಿಸ್ತು, ಚೆನ್ನಾಗಿತ್ತು, ಫನ್ ಮಾಡಿದ್ರ? ಐನೋ ಸಿಟಿ ರೈಡ್ ಹೆಕ್ಟಿಕ್ ಇರುತ್ತೆ ಅಂತ, ಬಟ್ ಓಕೆ ಅಲ್ಲ, ಬೈಕ್ ಎಕ್ಸ್ಪೀರಿಯನ್ಸ್ ಸಿಕ್ತಲ್ಲ, ತುಂಬಾ ಓಕೆ, ತುಂಬಾ ಓಕೆ, ತುಂಬಾ ಓಕೆ, ಅದನ್ನೇ ಅರ್ಥ ಮಾಡ್ಕೋಬೇಕು. ಹೆಂಗ ಅನಿಸ್ತು ಬೈಕ್ ನಿಮ್ಗೆ? ಬೈಕ್ ಸಿಟಿ ರೈಡ್ ಗೆ ತುಂಬಾ ಚೆನ್ನಾಗಿದೆ. ಚೆನ್ನಾಗಲ್ಲ ಸಿಟಿ ರೈಡ್, ಯಾಕಂದ್ರೆ ಜಾಸ್ತಿ ಹೀಟ್ ಆಗಲ್ಲ, ಹೀಟ್ ಆಗಲ್ವಾ, ಹೀಟಿಂಗ್ ಇಶ್ಯೂ ಎಲ್ಲ ಜಾಸ್ತಿ ಏನು ಅನ್ಸಿಲ್ಲ ನಮ್ಗೆ, ಯಾಕಂದ್ರೆ ನಾವು ಹಿಮಾಲಯನ್ ಓಡಿಸ್ತೀವಿ ಗೊತ್ತಿದೆ, ಕಂಪ್ಯಾರಿಟಿವ್ಲಿ ಕಂಪ್ಯಾರಿಟಿವ್ಲಿ ಅದಕ್ಕೆ ಸ್ವಲ್ಪ
ಕಮ್ಮಿ ಇದೆ. ನಮ್ನ ಕರ್ಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಎಲ್ಲ ಸಿಗ್ತಾ ಇರ್ಬೇಕು, ರೈಡ್ ಮಾಡ್ತಾ ಇರ್ಬೇಕು, ಅಷ್ಟೇ ನಮ್ ಗೋಲ್. ಗೊತ್ತಿಲ್ಲ ಅಂತಂದ್ರು ನನ್ನ ಹೆಸರು ಆಕಾಶ್ ಅಂತ ಹೇಳಿ, ನಾ ಯೂಟ್ಯೂಬ್ ಒಳಗ ವಿಡಿಯೋ ಮಾಡ್ತಿರ್ತೀನಿ, ಬೈಕಿಂಗ್ ಟ್ರಾವೆಲ್ ಗೆಲ್ಲ ಮಾಡ್ತಿರ್ತೀನಿ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ದಾಗ. ಹೊಬ್ಳು ನಮ್ಮ ಊರು, ಇಲ್ಕಲ್ಲ ಊರು, ಬಟ್ ಹುಬ್ಳಿದಾಗ ಇರ್ತೀನಿ. ನೋಡಿ ಎಲ್ಲ ಅವ್ರು ಈಗ ಬೆಂಗಳೂರದಾಗ, ಈಗ ಬೆಂಗಳೂರದಾಗ ಇರ್ತೀನಿ. ಸೊ ಇವತ್ತು ರೈಡ್ ಹೆಂಗ ಅನಿಸ್ತು? ರೈಡ್ ಐತಿ, ಬಿಸಿಲು ಬಹಳ ಅಂದ್ರೆ ಬಹಳ ಇದೆ. ನಿಮ್ಮ ಉಪ್ಪಳಿಗಿಂತ ಬಿಸಿಲ? ನಿಮ್ಮ ಉಪ್ಪಳಿ ಅಂದ್ರೆ ಏನಾಗೈತೆ ಸೇವನ್ ಇಲ್ಲ, ಒಂದ್ 8 ತಿಂಗಳಾಗೈತೆ ನಾ ಈಗ ಬೆಂಗಳೂರಿಗೆ ಬಂದೆ. ಸೊ ಈ ಈ ಟೆಂಪರೇಚರ್ ಬಾಡಿ ಅಡ್ಜಸ್ಟ್ ಆಗ್ಬಿಟ್ಟಿದೆ. ಈಗ ನಂಗೆ ಬಿಸಿಲು ಬಂದ ತಕ್ಷಣ ತಗೊಳಕ್ ಆಗತ್ತಿಲ್ಲ. ಸೊ ಬೆಂಗಳೂರ್ ಅದರಿ ಸೆಟ್ ಆಗ್ಬಿಟ್ಟಿದೆ. ಇಲ್ಲ ನಮ್ಮ ಮನೆ ಕಡೆ ಕೂಲ್ ಇರ್ತೈತಿ, ಬೆಂಗಳೂರಿ ಸಿಟಿ ಕೋರ್ ಒಳಗ, ಬೆಂಗಳೂರ್ ಒಳಗ ಬಸ್ ಅವ್ರ ಅವಾಗಿಂದ ಫ್ರೇಮ್ ಅಲ್ಲಿ ಒಂದೇ ಕಡೆ ಹೋಗ್ತಿರ್ಬೇಕಾದ್ರೆ ಇಂಜಿನ್ ಎಷ್ಟು ಹೀಟ್ ಆಗುತ್ತೆ ಅದಕ್ಕೆ. ಬ್ರೇಕ್ ಡೌನ್ ಆಯ್ತು ಅಂದ್ರೆ ಆಲ್ರೆಡಿ 40 ಗಾಡಿ ಮೇಲ್ಗಡೆ ಜಾಸ್ತಿ ಹೀಟ್ ಆಗ್ತಿತ್ತು. ಅಟ್ಲೀಸ್ಟ್ ಒಂದ್ ಗಾಡಿ ಕಮ್ಮಿ ಆದ್ರೆ ಹೀಟ್ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡು ಅದೇ ಆಪ್ ಆಗೋಯ್ತು. ಆದ್ರಿಂದ ಅದು ಕಮ್ಮಿ ಆಗಿಲ್ಲ. ಸೊ ಗಾಡಿಗಳೆಲ್ಲ ಹೆಂಗೆ ಅಂದ್ರೆ, ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಬಿಟ್ಬಿಡಿ ನನ್ನ. ಎಲ್ಲಿ ಬಂದಿವಂತಾನೆ, ನಾವು ಈಸ್ಟ್ ಪಾರ್ಟ್ ಆಫ್ ಬೆಂಗಳೂರು ಒಳಗೆ, ಈಗ ನಾರ್ತ್ ವೆಸ್ಟ್ ಪಾರ್ಟ್ ಆಫ್ ಬೆಂಗಳೂರು. ಒಂದ್ ಐದಾರು ನಿಮಿಷ ಹೋದಾಗ ಸೇರ್ಕೊಂತೀವಿ. ಇನ್ನ ಕರೆ ಹೋಗ್ಬೇಕಂತಂದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು. ನಾನೇ ಬೆಂಗಳೂರು ಟು ಹುಬ್ಳಿ ಇಲ್ಲಿಗೆ ಹೋಗ್ಬಿಡ್ತೀನಿ. ಬೆಂಗಳೂರು ಟು ವೈಟ್ ಫೀಲ್ಡ್, ಬ್ರೂಕ್ ಫೀಲ್ಡ್, ಮಾರತಹಳ್ಳಿ ಇದು ಹೋಗ್ಬೇಕಲ್ಲ, ಅದು ತ್ರಾಸ. ನಿಮಗೆ 1000 ಕಿಲೋಮೀಟರ್ ಹೊಡಿ ಅಂದ ಹೊರಬಿಡ್ತೀನಿ. ಅಡಿಯಲ್ಲಿ ನಿಮ್ಗೆ ಮೂರ್ ವೇರಿಯಂಟ್ ಸಹ ಸಿಗುತ್ತೆ. ಒಂದು ಬೇಸು, ಮಿಟು, ಹಾಗೆ ಟಾಪ್, ಮೂರ್ ವೇರಿಯಂಟ್. ಮೂರ್ ವೇರಿಯಂಟ್ ಅಲ್ಲಿ ಡಿಫ್ರೆನ್ಸ್ ಹೆಂಗೆ ಅಂತ ಹೇಳಿದ್ರೆ, ಒಂದ್ರಲ್ಲಿ ಸ್ಪೋಕ್ಸ್ ವೀಲ್ಸ್ ಇರುತ್ತೆ ನೋಡಿ, ಇದು ಮ್ಯಾಗ್ ವೀಲ್ ಇದೆಯಲ್ಲ, ಇದು ಸ್ಪೋಕ್ಸ್ ವೀಲ್. ಸೊ ಇದು ನಿಮ್ಗೆ ಮ್ಯಾಗ್ ವೀಲ್ ಇರೋದು ಹೈಯರ್ ಎಂಡ್ ಬರುತ್ತೆ, ಅದು ನಿಮ್ಗೆ ಮಿಡ್ ಬರುತ್ತೆ. ಸೊ ಅದ್ರಲ್ಲೇನೆ ನಿಮ್ಗೆ ಬಹಳಷ್ಟು ಡಿಫ್ರೆನ್ಸ್ ಇದೆ. ಹಂಗೆ ಕಲರ್ ವೈಸ್ ನೋಡಕ್ ಹೋದ್ರೆ ನಿಮ್ಗೆ ಈ ಫಿನಿಶಿಂಗ್ ಏನು ಬ್ಲಾಕ್ ಗ್ಲಾಸಿ ಫಿನಿಶ್, ಇದು ಮ್ಯಾಟ್ ಫಿನಿಶ್, ಆಮೇಲೆ ವೈಟ್, ಆಮೇಲೆ ರೆಡ್ ಇದೆ, ಆಮೇಲೆ ಬ್ಲೂ ಇದೆ. ಸೊ ಇಷ್ಟು ಕಲರ್ಸ್ ನಿಮ್ಗೆ ಸಿಗುತ್ತೆ. ಬೆಂಗಳೂರಲ್ಲಿ ಎಷ್ಟಿದೆ ಅಂತ ಹೇಳ್ತೀನಿ, ಎಕ್ಸ್ಟ್ರೂಮ್ ಪ್ರೈಸ್ ನಿಮಗೆ. ಬೆಂಗಳೂರಲ್ಲಿ ಬೇಸ್ ವೇರಿಯಂಟ್ 261,000 ಇದೆ, ಮಿಡ್ ವೇರಿಯಂಟ್ 280,000 ಇದೆ, ಹಾಗೆ ಟಾಪ್ ವೇರಿಯಂಟ್ ನಿಮ್ಗೆ 293,000. ಇದು ನಾನು ಎಕ್ಸ್ಟ್ರೂಮ್ ಪ್ರೈಸ್ ಹೇಳ್ತಾ ಇರೋದು ನಿಮಗೆ. ಸೊ ನಿಮ್ಗೆ ಇವಾಗ ಅನ್ಸಿರುತ್ತೆ ಸೇಮ್ ಹಾರ್ಲಿ ಡೇವಿಡ್ಸನ್ನೇ ಇದೇ ರೀತಿ ಮಾಡಿಬಿಟ್ಟು ಆರಿ ಮಿಕ್ಸು, ಥ್ಯಾಂಕ್ ಯು, ಆರಿ ಮಿಕ್ಸು, ಟ್ರಯಾಂಪ್ ಮಿಕ್ಸು, ಹೀರೋ ಮಿಕ್ಸು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊನೆಯದಾಗಿ ಒಂದು ಮ್ಯಾರಿಟ್ 440 ಮಾಡಿದ್ದಾರೆ. ಸೊ ನಿಮ್ಗೆ ಇವಾಗ ಒಂದು ಆವ್ರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ, ಎಲ್ಲರೂ ಏನೇನು ಹೇಳಿದ್ರು ಅಂತ ಹೇಳಿ. ಸೊ ಬಟ್ ಹೀರೋ ಮ್ಯಾವ್ರಿಕ್ 440 ಬಗ್ಗೆ ನಿಮ್ಗೆ ಒಂದಷ್ಟು ಆವ್ರೇಜ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ. ನನ್ನ ಪ್ರಕಾರ ಇದು ಸಿಟಿ ಯೂಸಿಗೆ ಬೆಸ್ಟ್, ಬಿಟ್ಟರೆ ಬೇರೆ ಏನಕ್ಕೂ ವರ್ಕೌಟ್ ಆಗಲ್ಲ. ಹೀಟಿಂಗ್ ಇಶ್ಯೂ ಇದೆ, ಪ್ಲಸ್ ನಿಮಗೆ ಸೀಟ್ ಕೂಡ ಓಕೆ, ಸಾಫ್ಟಾಗೆ ಇದೆ, ತೊಂದರೆ ಇಲ್ಲ, ಬಟ್ ಹೀಟಿಂಗ್ ಇಶ್ಯೂ ಇದೆ. ಪವರ್ ಮುಂದೆ ನಿಮ್ಗೆ ಸ್ವಲ್ಪ ಲ್ಯಾಗಿಂಗ್ ಇಶ್ಯೂ ಆಗ್ಬೋದು. ಸೊ ಈ ರೀತಿ ಎಲ್ಲ ಇರುತ್ತೆ, ನೋಡಿಕೊಂಡು ಟೆಸ್ಟ್ ರೈಡ್ ಮಾಡಿ ಗಾಡಿನ ಖರೀದಿ ಮಾಡಿ.